ಸರ್, ನನ್ನ ಹೆಸರು ಬಿ ಎನ್ ಸಚಿನ್ ಅಂತ. ನಮ್ಮದು ಮೇಲೂರು ಗ್ರಾಮ, ಶಿಡ್ಲಘಟ್ಟ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ನಮ್ಮ ತಂದೆಯವ್ರ ಹೆಸರು ಬಿ ನಾರಾಯಣ ಸ್ವಾಮಿ. ನಮ್ಮ ಮುತ್ತಾತವರು ವ್ಯವಸಾಯನೇ, ನಮ್ಮ ತಾತವರು ವ್ಯವಸಾಯ, ನಮ್ಮ ತಂದೆಯವರು, ಆಮೇಲೆ ನಮ್ಮ ಅಣ್ಣವರು ವ್ಯವಸಾಯ, ಈಗ ನಾವು ವ್ಯವಸಾಯ. ಇದು ನಮ್ಮ ಪೂರ್ವಜರಿಂದ ಬಂದಿರತಕ್ಕಂಥದ್ದು ನಮ್ಮದು ವ್ಯವಸಾಯ. ನಾನು ಈಗ ಎಲ್ ಎಲ್ ಬಿ 2 ವರ್ಷ ಮಾಡಿ, ಇನ್ನೊಂದು ವರ್ಷ ಇತ್ತು ಅನ್ಕಂಪ್ಲೀಟೆಡು. ಬಿ ಎ ಮಾಡಿ ಎಲ್ ಎಲ್ ಬಿ ಮಾಡಿ ಮತ್ತೆ ತೋಟಕ್ಕೆ ಅಂತ ಹೇಳಿ, ತೋಟಕ್ಕೆ ಕೆಲಸಕ್ಕೆ ಅಂತೇಳಿ ಬಂದು ತೋಟ ಮಾಡ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಮಾಡ್ತದೆ ಸರ್ ತೋಟನ? ಸರ್, 2000 ಇಸ್ವಿಯಿಂದ 24 ವರ್ಷ ಆಗಿದೆ ಇವತ್ತಿಗೆ. ಸರ್, ಟೋಟಲ್ ಎಷ್ಟು ಎಕರೆ ಜಮೀನು ಇದೆ ನಮ್ಮದು? ಸರ್, ಈಗ ಇಲ್ಲಿ ನಮ್ಮದು 45 ಎಕರೆ ಇದೆ ಸರ್. ಓಕೆ. 15 ಎಕರೆ ದ್ರಾಕ್ಷಿ ಇದೆ, 15 ಎಕರೆ ದಾಳಿಂಬೆ ಇದೆ, 1-2 ಎಕರೆ ಅವಕಾಡೋ ಬಟರ್ಫ್ರೂಟ್ ಮಾಡಿದ್ವಿ. ಈ ತೋಟಕ್ಕೆ ಎಂಟ್ರಿ ಆದಾಗ ಎಲ್ಲ ಒಂದು ದ್ರಾಕ್ಷಿ ತೋಟಗಳೇ ಕಾಣಿಸ್ತಾ ಇತ್ತು. ಹೌದೌದು. ನೀವೇಕೆ ಈ ಒಂದು ಬೆಣ್ಣೆಹಣ್ಣು ನೆಡಬೇಕು, ಬೆಣ್ಣೆಹಣ್ಣು ತೋಟ ಮಾಡಬೇಕು ಅಂತ ಅನ್ನಿಸ್ತು? ಸರ್, ಈಗ ತೋಟಗಾರಿಕೆ ಒಂದು ಇಲಾಖೆಯಲ್ಲಿ ಪಿತಾಮಹರೆಂದೇ ಕರೆಯತಕ್ಕಂಥ ನಮ್ಮ MH ಮರೇಗೌಡರು ಪ್ರೇರಿತರಾದಂಥ ನಮ್ಮ NC ಪಟೇಲ್ ನಮ್ಮ ಮಾವನವರು, ಅವ್ರ ತೋಟದಲ್ಲಿ 1990 ಅವರು ಮುಂಚೆ ದ್ರಾಕ್ಷಿ ಮತ್ತು ಮಾವು ಮತ್ತು ಈ ಬೆಣ್ಣೆಹಣ್ಣನ್ನು ಬೆಳೀತಾಯಿದ್ರು. ನಮ್ಮ ಮಾವನವರ ತೋಟವನ್ನು ನೋಡಿ ಅವರನ್ನು ಪ್ರೇರಿತಗೊಂಡು ದ್ರಾಕ್ಷಿ ಮತ್ತು ಬೆಣ್ಣೆಯನ್ನು ಬೆಳೆಯಲು ನಾನು ಆಸಕ್ತನಾಗಿ, ನಾನು 2000 ಇಸ್ವಿಯಿಂದ ದ್ರಾಕ್ಷಿ ಬೆಳೀತಾ ಇದ್ದೀನಿ. ಈಗ ಬಟರ್ಫ್ರೂಟ್ ಬೆಳೆಯಲು ಒಂದು 5 ವರ್ಷದಿಂದ ನಾನು ಪ್ರೇರಣೆ ಆಗಿ ಅವ್ರ ಮುಖಾಂತರನೇ ಬೆಂಗಳೂರಿಗೆ ಅಂತಾರೆ. ಇದು ನಮ್ಮ ಮಾವವರು ನನಗೆ ಪ್ರೇರಣೆ ಆದಮೇಲೆ, ಅವ್ರ ತೋಟ ನೋಡಿದ್ಮೇಲೆ 2 ಗಿಡ ಕೊಟ್ಟರು. ಫಸ್ಟ್ 2 ಗಿಡದಲ್ಲಿ ನನ್ನ ಬೆಳೆ ಅಂತ. ನಿಮ್ಮ ಹಿಂದ್ಗಡೆ 2 ಬೆಣ್ಣೆಹಣ್ಣು ಮರಗಳಿದ್ದಾವೆ? ಹೌದು. ಇದು ಸುಮಾರು ಎಷ್ಟು ವರ್ಷದ ಮರಗಳು ಸರ್? 5ನೇ ವರ್ಷದ ಗಿಡ ಸರ್. ಇದು ನಾಟಿ ಮಾಡಿ 2 ವರ್ಷ ಆದಮೇಲೆ 3ನೇ ವರ್ಷದಲ್ಲಿ ಬೆಳೆ ಬಂದಿದೆ. ಇದು 4-5 3 ವರ್ಷ ಬೆಳೆ ಬಂದಿದೆ ಸರ್. ಇದಕ್ಕೆ ನೀವು ಪ್ರೂನಿಂಗ್ ಎಲ್ಲ ಮಾಡಿದ್ರ? ಇಲ್ಲ ಸರ್, ಅದರದ್ದೇನು ಮಾಡಿಲ್ಲ. ಇನ್ನೂ ಸಣ್ಣ ಗಿಡ ಇರೋದ್ರಿಂದ 1 ವರ್ಷ ಆದಮೇಲೆ ಲೈಟಾಗಿ ಪ್ರೂನ್ ಮಾಡ್ಕೊಬೇಕಾಗುತ್ತೆ. ಈಗ 3 ಬೆಳೆ ತೊಗೊಂಡಿದ್ದೀನಿ ಇದರಲ್ಲಿ. ಈಗ ಫಸ್ಟ್ ಕ್ರಾಪು ನನಗೆ ಇದರಲ್ಲಿ 20 ಕೆಜಿ ಬಂದಿತ್ತು, 2ನೇ ಕ್ರಾಪು 40 ಕೆಜಿ ಬಂತು, ಈ ಸರಿ 1-60 ಕೆಜಿವರೆಗೂ ಬಂದಿದೆ. ಓಕೆ. ಒಂದು ಗಿಡದಲ್ಲಿ ನನಗೀಗ 5,000 ರೂಪಾಯಿ ಈ ಸರಿ ಹಣ್ಣು ಕಾಸಾಗಿದೆ. 2 ಗಿಡದಿಂದ 10,000 ರೂಪಾಯಿ ಕೊಟ್ಟಿದ್ದೀನಿ. ಪ್ರಶ್ನೆ ಕಾಡ್ತಾ ಇದ್ದಾನೆ ಅಂದರೆ, ಎಲ್ಲರೂ ಕೂಡ ಒಂದು ನರ್ಸರಿಯಿಂದ ಗಿಡಗಳನ್ನ ತೊಗೊಂಡ್ಬಂದು ನಾಟಿ ಮಾಡಿ ಬೆಳೆಸೋಂಥದ್ದು ಒಂದು ಸಂಪ್ರದಾಯ ಇದೆ. ಆದರೆ ನೀವೇಕೆ ಈಗ ನಿಮ್ಮ ತೋಟದಲ್ಲೇ ಗಿಡಗಳನ್ನ ಬೆಳೆಸಿ ಅದ ಮೇಲೆ ಕಸಿ ಕಟ್ಸಿದ್ದೀರಾ? ಸರ್, ಇದರ ಒಂದು ಮಾಹಿತಿ ನನಗೆ ನಮ್ಮ ಮಾವನವರೇ ಕೊಟ್ಟಿದ್ದು. ಈಗ ನಾಟಿ ಗಿಡ ನಾವು ತೋಟದಲ್ಲಿ ಹಾಕಿದ್ದಾದ್ಮೇಲೆ ಒಳ್ಳೆ ವೆರೈಟಿ, ಈ ಯಾರ ತೋಟದಲ್ಲಿ ಹಣ್ಣು ಬಂದಿರುತ್ತೋ ಆ ತೋಟದಲ್ಲಿ ಹೋಗಿ ಗಿಡ ನೋಡಿ ಆ ಹಣ್ಣನ್ನು ನೋಡಿ ಆ ಕಡ್ಡಿ ತಗೊಂಬಂದು ನಾವು ಡ್ರಾಫ್ಟ್ ಮಾಡಿಸೋದ್ರಿಂದ ನಮ್ಮ ತೋಟದಲ್ಲೂ ಒಳ್ಳೆಯ ಕ್ವಾಲಿಟಿ ಇರತಕ್ಕಂಥ ಒಂದು ಆ್ಯಶ್ ಅವಕಾಡೋ ಹಣ್ಣನ್ನು ಬೆಳೆಯೋಕ್ಕೆ ಅನುಕೂಲ ಆಗುತ್ತೆ. ಆಮೇಲೆ ಮಿಕ್ಸ್ ಆಗಲ್ಲ, ಅದರಿಂದ ನಾಟಿ ಗಿಡ ನಮಗೆಲ್ಲ ಕೇವಲ 50-100 ರೂಪಾಯಲ್ಲಿ ನಾವು ಒಂದು ಬೇಕಾಗಿರ್ತಕ್ಕಂಥ ಆ್ಯಶ್ ವೆರೈಟಿನ ನಾಟಿ ಗಿಡ ಹಾಕೊಂಡು ನಮ್ಮ ತೋಟದಲ್ಲೇ ಮಾಡ್ಕೊಂಡ್ರೆ ರೈತರಿಗೆ ದುಡ್ಡು ಉಳಿಯುತ್ತದೆ. ಗಿಡನೂ ಭಾಳಷ್ಟು ನಾಟಿ ಗಿಡ ಹಾಕಿ ಡ್ರಾಫ್ಟ್ ಮಾಡೋದ್ರಿಂದ ಗಿಡನೂ ಬೇಗ ಬೆಳೀತೈತೆ. ಬೆಣ್ಣೆಹಣ್ಣು ಗಿಡ ಇದೆಯಲ್ಲ, ಕಸಿ ಕಟ್ಟಿರೋ ಮಾರ್ಕ್ ತೋರಿಸಿ ನೋಡೋಣ. ಇಲ್ಲಿದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ವಿ ಶೇಪು. ಹಾಂ, ಇದಕ್ಕೆ ಜಾಯಿಂಟ್ ಆಗಿದೆ ಇಲ್ಲಿ. ಓಕೆ ಓಕೆ. ಇದು ಡ್ರಾಫ್ಟ್ ಆಗಿರ್ತಕ್ಕಂಥ ಆ್ಯಶ್ ವೆರೈಟಿ ಕಸಿ ಕಟ್ಟಿರ್ತಕ್ಕಂಥ ಬೆಣ್ಣೆಹಣ್ಣು. ತೋಟ ಏನಿದೆ? ಹೌದು. ಇದು ಎಷ್ಟು ವಿಸ್ತೀರ್ಣದಲ್ಲಿದೆ ಮತ್ತು ಇಲ್ಲಿ ಎಷ್ಟು ಸ್ಪೇಸಿಂಗಲ್ಲಿ ನೀವು ಗಿಡ ನಾಟಿ ಮಾಡಿದ್ದೀರಾ? ಸರ್, ಇದು 1 ಎಕರೆ ಇದೆ ಸರ್ ಜಾಗ. ಇದು 125 ಗಿಡ ಬಿದ್ದಿದೆ. ಇದರ ಅಂತರ ಬಂದು ಗಿಡದಿಂದ ಗಿಡಕ್ಕೆ 18 ಅಡಿ ಇದೆ, ಸಾಲಿಂದ ಸಾಲಿಗೆ 20 ಅಡಿ ಇದೆ. ಈಗ ಇದರಲ್ಲಿ ನೋಡಿರಿ, ಒಂದು ಸಣ್ಣ ಗಿಡ ಕಾಣ್ತಾ ಇದೆ, ಒಂದು ದೊಡ್ಡ ಗಿಡ ಕಾಣ್ತಾ ಇದೆ. ಆ ದೊಡ್ಡ ಗಿಡ ಹೋದ ವರ್ಷದಲ್ಲೇ ಡ್ರಾಫ್ಟ್ ಮಾಡಿದಂಥ ಸಂದರ್ಭದಲ್ಲಿ ಸಕ್ಸಸ್ ಆಗಿರೋಂಥದ್ದು. ಈಗ ಸಣ್ಣಗಾಗಿರ್ತಕ್ಕಂಥ ಗಿಡ ಅದು ಲಾಸ್ಟ್ ಟೈಮ್ ಸಕ್ಸಸ್ ಆಗಲಿಲ್ಲ, ಅದು ಮತ್ತೆ ನಾಟಿ ಗಿಡ ಮಾಡಿ ಮತ್ತೆ ಈಗ ಅದನ್ನ ಅಂಟು ಮಾಡಿದರೆ ಅದೆಲ್ಲ ಈಗ ಸಕ್ಸಸ್ ಆಗಿದೆ. ಇಲ್ಲಿ ಏನು ಕಾಣಿಸ್ತದೆ ಅಂದರೆ, ಪ್ರತಿಯೊಂದು ಗಿಡನ ನೀವು ಸ್ವಲ್ಪ ದಿಬ್ಬ ಮಾಡಿ ನೆಟ್ಟಂಗಿದ್ದೀರ. ಹೌದು ಸರ್. ಅಲ್ವಾ? ಯಾಕಂದರೆ ಬೇರೆ ಕಡೆ ನಾವು ಈ ತೋಟಗಾರಿಕೆ ಬೆಳೆಗಳನ್ನು ಬೆಳೆಯೋ ರೀತಿ ನೋಡಿದ್ರೆ ಸಾಮಾನ್ಯವಾಗಿ ಒಂದು ದೊಡ್ಡ ಪಾತಿ ಮಾಡಿಬಿಟ್ಟು ಆ ಪಾತಿಯಲ್ಲಿ ಹಳ್ಳದಲ್ಲಿ ನೆಡ್ತಾ ಇದ್ದಾರೆ ನಮ್ಮ ರೈತರೆಲ್ಲ. ಈಗ ಮಳೆಗಾಲದಲ್ಲಿ ಸ್ವಲ್ಪ ಮಣ್ಣಾಕಿ ಹೈಟ್ ಮಾಡೋಂಥ ಉದ್ದೇಶ ದಿಬ್ಬ ಮಾಡೋದೇನಪ್ಪ ಅಂದರೆ, ಈ ಸ್ವಲ್ಪ ಮಳೆ ಜಾಸ್ತಿ ಆದಾಗ ಈ ಬಟರ್ಫ್ರೂಟ್ಗೆ ಸ್ವಲ್ಪ ಗಿಡ ಬುಡ ಏನಾದರೂ ಒಂದು ತೊಂದರೆ ಆಗೋಂಥ ಚಾನ್ಸಸ್ ಇರುತ್ತೆ. ಅದರಿಂದ ಸ್ವಲ್ಪ ದಿಬ್ಬ ಸ್ವಲ್ಪ ಹೈಟ್ ಮಾಡಿ ಮಳೆ ಬಂದರೂ ಇಲ್ಲಿ ನೀರು ನಿಲ್ಲದೆ ಇರೋ ಥರ ಬೆಳೆ ರಕ್ಷಣೆಗೋಸ್ಕರ ದಿಬ್ಬ ಮಾಡಿರ್ತಕ್ಕಂಥ ಕಾನ್ಸೆಪ್ಟು. ಆಮೇಲೆ ಗಿಡನೂ ಭಾಳ ಬೇಗ ಬೆಳೆಯುತ್ತೆ ಅಂತೇಳಿ ಸ್ವಲ್ಪ ದಿಬ್ಬ ಮಾಡಿರ್ತೀವಿ. ಮುಖ್ಯ ತೋಟಕ್ಕೆ ನೀವು ನಾಟಿ ಮಾಡಿದ್ರಲ್ಲ? ಹೌದು. ಸೊ ಅದಕ್ಕೆ ಹಳ್ಳಗಳನ್ನು ಹೆಂಗೆ ತೆಗೆದ್ರಿ, ಹೆಂಗೆ ಗೊಬ್ಬರ ಹಾಕಿದ್ರಿ, ಏನು ಅದಕ್ಕೆ? ಸರ್, ಈಗ ಫಸ್ಟು ಲೇಔಟ್ ಮಾಡ್ಕೊಂಡ್ರಿ, 18x20 ಅಂತೇಳಿ ಲೇಔಟ್ ಆದಮೇಲೆ ಆ ಲೇಬರ್ ತೊಗೊಂಬಂದು 2 ಅಡಿಗೆ ಪಾತಿ ಮಾಡಿ ಕ್ಲೀನಾಗಿ ಗುಂಡಿ ಮಾಡಿ ಅದರಲ್ಲಿ ಚೆನ್ನಾಗಿ ಒಳ್ಳೆ ಕಾಂಪೋಸ್ಟ್ ಆಗಿರ್ತಕ್ಕಂಥ ಒಳ್ಳೆ ಗೊಬ್ಬರ, 2 ಮಕ್ರಿ ಗೊಬ್ಬರ, 1/2 ಕೆಜಿ ಹಿಂಡಿ, 200 ಗ್ರಾಮ್ ಸೂಪರು,
ಒಂದು 200 ಗ್ರಾಮ್ ಡಿ ಎ ಪಿ ಹಾಕಿ ಫಿರ್ಡಾನ್ ಹಾಕಿದ್ದೀರಿ, ಗೆದ್ದಲ ಬೆಳೆದೇ ಇರೋಂಗೆ ಥರ ಫಿರ್ಡಾನ್ ಹಾಕಿ ನಾವು ನಾಟಿ ಮಾಡಿದ್ದೀವಿ. ಈಗ ನೀವು ಇಷ್ಟೊಂದು ಗಿಡಗಳು ಹಾಕಿದರೆ ಎಷ್ಟೇಳಿದ್ರೆ 125? ಹೌದು ಸರ್, 125. ಈ ಕೆಲವೊಂದು ಗಿಡಗಳು ಹೋಗ್ಬಿಟ್ಟವಲ್ಲ. ಹೌದು, ಅದಕ್ಕೆ ಕಾರಣ ಏನಂತ ಗೊತ್ತಾಯ್ತು ನಿಮಗೆ? ಸರ್, ಅದಕ್ಕೆ ನಾವು ಗಿಡ ತೆಗೆದು ನೋಡಿದಾಗ ಆ ಒಂದು ಒಳಗಡೆ ಈ ಗೆದ್ದಲುಳ ಅನ್ನೋದು ಬಿದ್ದು ಅದನ್ನು ತಿಂದಿತ್ತು. ಆಮೇಲೆ ಅದಕ್ಕೆ ಮತ್ತೆ ಇನ್ನೊಂದು ಸರಿ ನಾವು ಫಿರ್ಡಾನ್ ಹಾಕಿ ಆಮೇಲೆ ಮತ್ತೆ ಬೇರೆ ಗಿಡ ತಗೊಂಬಂದು ನಾಟಿ ಮಾಡಿ ಆಮೇಲೆ ಸಕ್ಸಸ್ ಆಯಿತು. ಈಗ ಗಿಡಗಳನ್ನ ಸಾಕ್ಸೋದ್ರಲ್ಲಿ ಏನು ತೊಂದರೆ ಆಗಲ್ವಾ? ಇಲ್ಲ, ಏನು ಈಗ ಮುರಿದೋಗಂಥದ್ದು ತುಂಬ ಸೂಕ್ಷ್ಮ ಅಂತ ಇರುತ್ತೆ, ಅದೇನು ಕೆಳಗಡೆ ಬಿದ್ದರೂ ಏನಾಗಲ್ಲ ಸರ್. ಹೌದಾ? ಅದೇ ಕವರಲ್ಲಿ ನೀವು ಬೇರೆ ಕಡೆ ಎಲ್ಲ ಇಟ್ಟಿರ್ತಾರೆ, ಎತ್ಕೊಂಬರ್ಬೇಕು, ಅವಾಗ ಡ್ಯಾಮೇಜ್ ಆಗಲ್ವಾ? ಇಲ್ಲ, ಆ ಥರ ಏನಾಗಲ್ಲ ಸರ್, ಲೇಬರ್ ಇರ್ತಾರೆ, ಕ್ಲೀನಾಗಿ ಮ್ಯಾನೇಜ್ ಮಾಡ್ತಾರೆ, ಕ್ರೇಟರ್ ಜೋಡಿಸ್ಕೊಂಡು ಬರ್ತಾರೆ. ಇದು ಯಾವ ಹಂತದಲ್ಲಿದೆ? ಒಳ್ಳೆ ಗೊಬ್ಬರ ಕೊಟ್ಟು ನಾವು ಪಾಕೆಟ್ಗೆ ಹಾಕಿರ್ತಕ್ಕಂಥ ನಾಟಿ ಗಿಡನ ತೊಗೊಂಬಂದು ಭೂಮಿಲಿ ಹಾಕಿದ್ಮೇಲೆ 8 ತಿಂಗಳಿಗೆ ಈ ಮಟ್ಟಕ್ಕೆ ಭಾಳ ಚೆನ್ನಾಗಿ ಬೆಳೆದು ನಿಂತಿದೆ. ಈಗ ನೀವು ಬೆಣ್ಣೆಹಣ್ಣು ಗಿಡಗಳನ್ನು ನೆಟ್ಟರಲ್ಲ, ಈ ಬೀಜಗಳನ್ನು ಹೆಂಗೆ ಸಂಗ್ರಹಣೆ ಮಾಡಿಕೊಂಡ್ರೆ ನೀವು? ಸರ್, ನಮಗೆ ನಮ್ಮ ಮಾವನವರಾದಂಥ ಎನ್ ಸಿ ಪಟೇಲ್ ಅವರು, ಅವರು ಡಾಕ್ಟ್ರೇಟು ಪಡೆದಿರ್ತಕ್ಕಂಥ ಕೃಷಿ ವಿಶ್ವವಿದ್ಯಾಲಯದಿಂದ ಡಾಕ್ಟ್ರೇಟ್ ಪಡೆದಿರ್ತಕ್ಕಂಥ ನಮ್ಮ ಮಾವರು, ಅವರೊಂದು ಸಲಹೆ ಮೇರೆಗೆ ಅವರ ತೋಟದಲ್ಲಿ ಇದ್ದಂಥ ಒಂದು ಬೆಣ್ಣೆಹಣ್ಣು 30 ವರ್ಷದಿಂದ ಅವ್ರು ಬೆಳೀತಾಯಿದ್ರು. ಅವ್ರು ನೋಡಿ ಪ್ರೇರಣೆ ಆಗಿ ಮತ್ತೆ ನಾನು ಈಗ ಅವ್ರ ಕಡೆ ಮಾಹಿತಿ ತೊಗೊಂಡು ನಾಟಿ ಗಿಡ ನನಗೆ ನಮ್ಮ ಮಾವವರೇ ವ್ಯವಸ್ಥೆ ಮಾಡಿ ಕಳಿಸ್ಕೊಟ್ಟಿದ್ರು. ಅವರು ಮಾರ್ಕೆಟಲ್ಲಿ ಎಲ್ಲಿ ಜ್ಯೂಸ್ ಅಂಗಡಿ ಇರುತ್ತೋ ಅಲ್ಲಿ ಹಣ್ಣು ಖಾಲಿ ಆದಮೇಲೆ ಬೀಜ ತರಿಸಿ ಪಾಕೆಟ್ಗೆ ಹಾಕಿ ಸಸಿ ಮಾಡಿಕೊಟ್ಟಿದ್ರು. ಆ ಗಿಡ ಹಾಕಿ ನಾನೀಗ ಬೆಳೆದಿರ್ತಕ್ಕಂಥ ಈಗ ಬಟರ್ ಫ್ರೂಟು ಇಲ್ಲಿ ಕಾಣ್ತೀವಿ. ಯಾವ ಹಂತದಲ್ಲಿ ಇದನ್ನು ಕಸಿ ಕಟ್ಟಿದ್ದೀರಾ? ಸರ್, ಈಗ ನೋಡಿ, ಈ ಗಿಡಕ್ಕೆ ಈಗ ನಾವು ಭೂಮಿಗೆ ನಾಟಿ ಮಾಡಿ 1 ವರ್ಷ ಆಗಿದೆ. ಇದನ್ನು ಮುಂಚೆ ನಾವು ಫಸ್ಟು ನಾಟಿ ಗಿಡ ತೊಗೊಂಬಂದು ಭೂಮಿಯಲ್ಲಿ ಹಾಕಿ 8 ತಿಂಗಳಾದಮೇಲೆ ಗಿಡ ಒಂದು ಮೂರರಿಂದ ನಾಲ್ಕು ಅಡಿ ಎತ್ತರಕ್ಕೆ ಬಂದಾಗ ಅದನ್ನು ನಾವು ಒಳ್ಳೆ ವೆರೈಟಿ ಅಂದರೆ ಆ್ಯಶ್ ವೆರೈಟಿ, ಈಗ ಮಾರ್ಕೆಟಲ್ಲಿ ಒಳ್ಳೆ ಚೆನ್ನಾಗಿ ಡಿಮ್ಯಾಂಡ್ ಇದೆ, ಆ ವೆರೈಟಿ ತೊಗೊಂಬಂದು ನಾವು ಡ್ರಾಫ್ಟ್ ಮಾಡಿಸಿರ್ತಕ್ಕಂಥದ್ದು. ಡ್ರಾಫ್ಟ್ ಮಾಡಿಸಿ ಈಗ ಇದಕ್ಕೆ 30 ದಿವಸ ಕಾಲಾವಕಾಶ ಆಗಿದೆ. ಓ, 30 ದಿವಸ ಆಗಿದೆ. ಹೌದು ನೋಡಿ, ಚೆನ್ನಾಗೆಲ್ಲ ಓಪನ್ ಆಗಿದೆ, ಚೆನ್ನಾಗಿ ಸಕ್ಸಸ್ ಆಗಿದೆ. ಅದು 5 ಕಡ್ಡಿ ಹಾಕಿದೆ, 5 ಸಕ್ಸಸ್ ಆಗಿದೆ. ಕೆಳಗಡೆಯಿಂದ ಬರಬೇಕಾದ್ರೆ 1 ಅಥವಾ 2 ಇಂಚು ಬರುತ್ತೆ ಮೊಳಕೆ ಹೊಡ್ಕೊಂಡು, ಅದಾದಮೇಲೆ ಮೇಲೆ ಬಂದಮೇಲೆ ಅದು ಕವಲುಗಳು ಹೊಡೆದು ಒಂದು 10 ರಿಂದ 8 ಕುಂಬವರೆಗೂ ಇರುತ್ತೆ. ಅದರಲ್ಲಿ ಒಂದು 4 ರಿಂದ 5 ಕಟ್ಟಿದ್ರು, 1-2 ಫೈಲ್ ಆದರೂ, 1-3 ಆದರೂ ಸಕ್ಸಸ್ ಆಗುತ್ತೆ ಅಂತ ಈ ಒಂದು ಪದ್ಧತಿ ಪಾಲನೆ ಮಾಡ್ತೀವಿ. ಎಲ್ಲ ಕೊಂಬೆಗಳು ಕಟ್ಟಿದ್ರೆ ನೀವು? ಹೌದು. ಎಲ್ಲ ಸಕ್ಸಸ್ ಆಗುತ್ತೆ? ಈ ಕಡೆ ಎಲ್ಲ ತೆಗಿತ್ತೆ, 8 ಇತ್ತು, 8 ತೆಗೆದು 5 ಮಾಡಿಸಿದೆ, 5 ಚೆನ್ನಾಗಿ ಸಕ್ಸಸ್ ಆಗಿದೆ. ನಿಮ್ಮ ಹಿಂದ್ಗಡೆ ಅದು ಯಾವ ಸ್ಟೇಜ್? ಅದು 2 ವರ್ಷದ ಗಿಡ ಆಗಿದೆ. ಅದು ನಾವು ಮುಂಚೆ ಫಸ್ಟಲ್ಲಿ ಮಾಡಿದಂಥ ಗಿಡ, ಅದು ಆಮೇಲೆ ಮಾಡಿದಂಥ ಗಿಡ ಇದು. ಇಲ್ಲಿ ಕಸಿ ಕಟ್ಟಿರೋ ಮಾರ್ಕ್ ಇದೆಯಾ? ಕಾಣಿಸ್ತದೆ, ಹೆಂಗೆ ಗೊತ್ತಾಗುತ್ತೆ ನಿಮಗೆ? ನೋಡಿ, ಇಲ್ಲಿ ನೋಡಿ, ಈ ಥರ ಕಾಣ್ತಾ ಇದೆ. ಓಕೆ ಓಕೆ ನೋಡಿ, ಇದು ನಾಟಿ ಗಿಡ. ಇದಕ್ಕೆ ನಾವು ಆ್ಯಶ್ ವೆರೈಟಿನ ಡ್ರಾಫ್ಟ್ ಮಾಡಿರ್ತೀವಿ. ಇದು ಡ್ರಾಫ್ಟ್ ಆಗಿನೇ 1 ವರ್ಷ ಆಗಿದೆ. ಇಲ್ಲ, ಮೊನ್ನೆ 1-2 ವರ್ಷದಲ್ಲಿ ಇದು ಬೆಳೆ ಬಂದಿತ್ತು, ಬಟ್ ನಾವು ಬೆಳೆ ತೊಗೊಳ್ಲಿಲ್ಲ, ಬಂದಿರತಕ್ಕಂಥ ಹೂ ಎಲ್ಲ ತೆಗೆದುಬಿಟ್ರೆ. 3ನೇ ವರ್ಷದಲ್ಲಿ ಒಂದು ಗಿಡಕ್ಕೆ ಫಸ್ಟ್ ಬೆಳೆ ನಾವು ಒಂದು 30-40 ಕಾಯಿ ತೊಗೊಬೋದು. ನಮಗೆ ಆ್ಯಶ್ ವೆರೈಟಿ ಆದರೆ 250 ಗ್ರಾಮ್ ಬರುತ್ತೆ ಒಂದು ಕಾಯಿ. ಓಕೆ, 30 ಕಾಯಿ ತೊಗೊಂಡ್ರೆ ಒಂದು 7.5 ಕೆಜಿ ಫಸ್ಟ್ ಕ್ರಾಪಲ್ಲಿ ತೊಗೊಬೋದು. ಸರ್, ಈಗ ನೀವು ಸುತ್ತ ಏನಾದರೂ ಬೌಂಡ್ರಿ ಬಿಟ್ಟಿದ್ದೀರಾ? ಸರ್, ಸುತ್ತು 16 ಅಡಿ ಜಾಗ ಬಿಟ್ಟಿದೆ ಸರ್. ಕಾರಣ ಏನು? ಕಾರಣ ಏನಂದರೆ, ಈ ನಮಗೆ ಗೊಬ್ಬರ ಹಾಕೋಕ್ಕೆ, ಕಲ್ಟಿವೇಷನ್ ಮಾಡೋಕ್ಕೆ, ಹಣ್ಣು ಸಾಗಾಣಿಕೆ ಮಾಡೋಕ್ಕೆ, ನಮ್ಮ ತೋಟ ಸುತ್ತು ಗಾಡಿ ಓಡಾಡೋಂಥ ವ್ಯವಸ್ಥೆ ಇದ್ದರೆ ಭಾಳ ಅಷ್ಟು ಅನುಕೂಲ ಇರುತ್ತೆ ಅಂತೇಳಿ 16 ಅಡಿ ರಸ್ತೆ ಬಿಟ್ಟು ಗಿಡವನ್ನು ನಾಟಿ ಮಾಡಿರ್ತೀವಿ ಸರ್. ಪ್ರತಿ ತಾಲೂಕಿನಲ್ಲೂ ತೋಟಗಾರಿಕೆ ಇಲಾಖೆ ಅಂತ ಒಂದು ಸಂಸ್ಥೆ ಇರುತ್ತೆ. ಆ ಇಲಾಖೆಯಲ್ಲಿ ಅದಕ್ಕೆ ತಕ್ಕಂಗೆ ತಜ್ಞರಿರ್ತಾರೆ, ಡ್ರಾಫ್ಟ್ ಮಾಡೋಂಥವ್ರು ಇರ್ತಾರೆ. ಅವ್ರ ಹತ್ರ ಹೋಗಿ ನಮ್ಮ ಒಂದು ತೋಟಗಾರಿಕೆ ಇಲಾಖೆ ಬಗ್ಗೆ ಮಾಹಿತಿ ಕೊಟ್ಟು, ಈ ಥರ ನಮ್ಮದು ಇದರ ನಾವು ನಾಟಿ ಗಿಡ ಆ್ಯಶ್ ವೆರೈಟಿ ಹಾಕಿದ್ರೆ ಅದಕ್ಕೆ ಅಂಟುಕಟ್ಟೆಗೆ ಈ ಥರ ಕಡ್ಡಿ ತೊಗೊಂಬಂದು ಮಾಡ್ಕೊಡ್ಬೇಕಂದಾಗ ಅವ್ರು ಬಂದು ನಮಗೆ ಅನುಕೂಲವಾಗಿ ಅವರೇ ಕಡ್ಡಿ ಸೆಲೆಕ್ಟ್ ಮಾಡೋಕ್ಕೂ ಬರ್ತಾರೆ. ಬಂದು ಸೆಲೆಕ್ಟ್ ಮಾಡ್ಕೊಂಡು ತೊಗೊಂಬಂದು ಯಾವ ಸ್ಟೇಜಲ್ಲಿದೆ ನಮ್ಮ ತೋಟದಲ್ಲಿರ್ತಕ್ಕಂಥ ನಾಟಿ ಗಿಡ, ಅದಕ್ಕೆ ಯಾವ ಥರ ಕಡ್ಡಿ ಹಾಕ್ಬೇಕು ಅಂತೇಳಿ ಅವರೇ ಸೆಲೆಕ್ಷನ್ ಮಾಡಿ ತೊಗೊಂಬಂದು ಅಂಟು ಮಾಡ್ಕೊಡೋಕ್ಕೆ ಪೂರಕವಾಗಿ ಸಹಾಯ ಇರ್ತೈತೆ. ಈಗ ನಿಮ್ಮ ತೋಟಕ್ಕೆ ಮಾಡ್ಕೊಳ್ಳೋಕ್ಕೆ ನೀವು ಯಾರನ್ನ ಸಂಪರ್ಕ ಮಾಡಿದ್ರಿ? ಸರ್, ಈಗ ನಮ್ಮ ತೋಟಕ್ಕೆ ಅಲ್ಲಿ ನಮ್ಮ ತಾಲೂಕಲ್ಲಿ ಮೂರ್ತಿ ಅಂತ ಒಬ್ಬರಿದ್ದಾರೆ ತೋಟಗಾರಿಕೆಯಲ್ಲಿ, ಅವರು ಬರ್ತಾರೆ. ಏನಾಗಿದ್ದಾರೆ ಅವರು? ಅವರಲ್ಲಿ ಈಗ ಗಾರ್ಡ್ಮೆನ್ ಇಲ್ಲಿ ತೋಟಗಾರಿಕೆಯಲ್ಲಿ ಗಾರ್ಡ್ನರ್. ಹಾಂ, ಗಾರ್ಡ್ನರು. ಅವರು ಎಲ್ಲ ಕೆಲಸ ಎಲ್ಲ ಅವರೇ ಮಾಡೋದು, ಡ್ರಾಫ್ಟಿಂಗು ತೋಟಗಾರಿಕೆಯಲ್ಲಿ ಎಲ್ಲ ಅವರೇ ಮಾಡೋದು. ಅವ್ರು ನಾವು ಮಾಹಿತಿ ತಗೊಂಡು ಅವ್ರ ಕಡೆಯಿಂದ ಮಾಡಿಸ್ಕೊಂಡಿದ್ದೆ. ಈ ಕೆಲವು ಗಿಡ ಎಲ್ಲ ನಮ್ಮ ಮಾವನವರೇ ಕಳಿಸ್ಕೊಟ್ಟಿದ್ರು, ಆ ಮೂರ್ತಿ ಅಂತ ಇನ್ನೊಬ್ಬ ಹುಡುಗ ಬಂದಿದ್ದ, ಅವರು ಬಂದು ಮಾಡಿಕೊಟ್ಟಿದ್ದರು. ಓಕೆ, ಅಂದರೆ ಈಗ ನಾವು ತೋಟಗಾರಿಕೆ ಇಲಾಖೆ ಹೋದರೆ ನಮ್ಮಂಥವ್ರು ಹೋದರೆ ಅವರು ನಮಗೆ ಸ್ಪಂದಿಸ್ತಾರೆ? ಖಂಡಿತ, ಎಲ್ಲ ಯಾರು ಯಾವುದೇ ರೀತಿಯಾದಂಥ ಜನ ಹೋಗಿ ಯಾರೇ ರೈತರು ಕೇಳಿದ್ರು 100% ಬಂದು ಅನುಕೂಲ ಮಾಡಿಕೊಡ್ತಾರೆ. ನಿಮ್ಮ ಒಂದು ಈ ಬೆಣ್ಣೆಹಣ್ಣು ತೋಟಕ್ಕೆ, ಹೌದು ಸರ್,
ನೀರಾವರಿ ಭಾಳ ಮುಖ್ಯ ಅಲ್ವಾ? ಹೌದು ಸರ್. ಯಾಕಂದರೆ ಬೇರೆ ಎಲ್ಲ ತೋಟಗಾರಿಕೆ ಬೆಳೆಗಳಿಗೆ ಇದ್ದಂಗೆ ಇದಕ್ಕೂ ಕೂಡ ನೀರಾವರಿ ಭಾಳ ಮುಖ್ಯ. ಇದಕ್ಕೆ ನೀವು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಏನು ವ್ಯವಸ್ಥೆ ಮಾಡ್ಕೊಂಡಿದ್ದೀರಿ? ಹನಿ ನೀರಾವರಿ ಪದ್ಧತಿ ಮಾಡಿದ್ದೀರಿ. ಓಕೆ. ಪ್ರತಿನಿತ್ಯ ಇದಕ್ಕೆ ಮಳೆ ಇಲ್ಲ ಅಂದಾಗ ಪ್ರತಿನಿತ್ಯ ನೀರು ಕೊಡಲೇಬೇಕು. ಈ ಬೆಳೆಗೆ ಬಂದಾಗ ನೀರಿನ ಅವಶ್ಯಕತೆ ಕಡಿಮೆ ಇರುತ್ತೆ, ಹೂವು ಬಂದಾಗ ಬೆಳೆದಂಗೆ ಇನ್ನು ಎಲ್ಲ ಟೈಮಲ್ಲಿ ನಾವು ನೀರು ಕೊಡಬೇಕಾಗುತ್ತೆ. ಓಕೆ. ಅದೇ ಈಗ ಮಳೆ ಬರ್ತಾ ಇರೋಕ್ಕೋಸ್ಕರ ತೆಗೆದಿದ್ದೀರಾ? ಹೌದು, ತೆಗೆದು ಈಗ ಸ್ವಲ್ಪ ಕಲ್ಟಿವೇಷನ್ ಮಾಡಬೇಕಾಗಿತ್ತು. ನೋಡಿರಿ, ಎಲ್ಲ ಅಲ್ಲಿ ಸುತ್ತಿಡ್ಸಿದೆ ಈಗ, ಎಲ್ಲ ಸೈಡ್ಗಿಟ್ಟಿದೆ. ಹೌದು. ಬಟ್ ನೀರು ನಿರ್ವಹಣೆ ಭಾಳ ಮುಖ್ಯವಾಗಿತ್ತು. ಓಕೆ. ಈಗ ನೀವು ಬೇರೆ ಟೈಮಲ್ಲಿ ನೀರಾವರಿ ಮಾಡಬೇಕಾದ್ರೆ ಎಷ್ಟು ದಿನಕ್ಕೆ ಒಂದ್ಸರಿ ಕೊಡ್ತೀರಾ? ಸರ್, 2 ದಿವಸಕ್ಕೊಂದ್ಸರಿ ನೀರನ್ನು ನಾವು ಪ್ರತಿ ಗಿಡಕ್ಕೆ 10-15 ಲೀಟ್ರ್ ಪ್ರಕಾರ ಪ್ರತಿ ದಿನ ಬಿಟ್ಟು ದಿವಸ ನೀರು ಕೊಡ್ತೀವಿ. ಯಾವಾಗ ಜಾಸ್ತಿ ನೀರು ಬೇಕಾಗ್ಬೋದು ಇದಕ್ಕೆ? ಸರ್, ಹಣ್ಣಿದ್ದಾಗ, ಹಣ್ಣಿದ್ದ ಕಾಯಿ ಪಾಲಿನೇಷನ್ ಆಗಿ ಎಲ್ಲ ಪಿಂದೆ ಆದಮೇಲೆ ನೀರು ಭಾಳಷ್ಟು ಚೆನ್ನಾಗಿ ನೀರು ಕೊಡ. ಅಂದರೆ ಈಗ ಹೂ ಬಿಡಕ್ಕೆ ಶುರುವಾಗುತ್ತಲ್ಲ, ಹೂ ಬಿಟ್ಟಾಗ ನೀರು ಕೊಡಬಾರ್ದು ಇದಕ್ಕೆ. ಓಕೆ. ಅವಾಗ ಭಾಳ ಡ್ರೈಯಲ್ಲಿ ಇರಬೇಕು. ಎಷ್ಟು ದಿನ ಬಿಡಬೇಕು ಡ್ರೈ ಬಿಡಬೇಕು ಸರ್? ಅವಾಗ ಬೆಳೆಗೆ ಬಿಡ ಮುಂಚಿತವಾಗಿ 1-2 ತಿಂಗಳು, ಹೂವು ಬಂದ ಮೇಲೆ 1 ತಿಂಗಳು ಸರ್. 1 ತಿಂಗಳು ಪ್ರೊಸೆಸ್ಸಲ್ಲಿ ಪಾಲಿನೇಷನ್ ಆಗಿ ಪಿಂದೆ ಆಗುತ್ತೆ. ಒಟ್ಟಾರೆಯಾಗಿ 3 ತಿಂಗಳ ಕಾಲ ಆ ಪಿಂದೆ ಆಗ್ತಾ ಇದ್ದಂಗೆ ನಾವು ನೀರು ಕೊಡಬೇಕು, ಇಲ್ಲಾಂದರೆ ಹೂವು ಮತ್ತೆ ಎಲ್ಲ ಕಾಯಿ ಡ್ರಾಪ್ ಆಗೋಗುತ್ತೆ. ಓಕೆ. ಹೂವು ಉದ್ರಲ್ಲ, ನೀರು ಕಡಿಮೆ ಕೊಟ್ಟರೆ ಸರ್? ಹೂವು ಉದ್ರಲ್ಲ, ಇದ್ರ ಒಂದು ಕ್ಯಾರೆಕ್ಟರಿಸ್ಟಿಕ್ ಹಂಗಿದೆ, ಪಾಲಿನೇಷನ್ ಟೈಮಲ್ಲಿ ಇದಕ್ಕೆ ನೀರು ಕೊಡಬಾರ್ದು. ಓಕೆ. ಮಾವಿನ ಗಿಡ ಇದ್ದಂಗೆ ಬೇಸಿಗೆಯಲ್ಲಿ ಮಾವಿನ ಗಿಡ ಹೂವು ಬಂದಾಗ ಯಾವಾಗ ಮಳೆ ಜಾಸ್ತಿ ಆಗಿ ಹೂವು ಉದುರುತ್ತಲ್ಲ, ಹಂಗೆ ಇದ್ರಲ್ಲಿ ಉದುರೋಗುತ್ತೆ. ಪಿಂದೆ ಆದಮೇಲೆ ನೀರು ನಾವು ಸ್ಟಾರ್ಟ್ ಮಾಡಬೇಕು. ಈ ಮಾರ್ಕೆಟ್ ಸಮಸ್ಯೆ ಅಂತಾರಲ್ಲ, ಹೊಸ ಬೆಳೆಗಳಲ್ವಾ, ಈಗ ನಾವು ನೋಡ್ತೀವಿ ಮಾರ್ಕೆಟಲ್ಲಿ, ಅಲ್ಲಿಗೆ ಹೋಗಿ ತಲುಪಬೇಕಂದ್ರೆ ಈಗ ಮಾಲ್ಗಾದ ಅಥವಾ ಬಿಗ್ ಬಾಸ್ಕೆಟ್ ಇರ್ಬೋದು, ಇದಕ್ಕೆ ಹೆಂಗೆ ನೀವು ಸೇಲ್ ಮಾಡ್ತೀರಿ? ಸರ್, ಈಗ ಏನಾಗಿದೆ, ಬೆಳೆಯೋದು ನಾವು ಕಲಿಯಂಥದ್ದೇ ಒಂದು ಮಾಡಬಾರ್ದು, ಮಾರ್ಕೆಟಿಂಗು ರೈತರಾದಂಥವ್ರು ಮಾಡಿದಾಗೆ ಅದು ಒಂದು ರೈತನಾಗಿ ಒಂದು ಮುಂದೆ ಬರೋಕ್ಕೆ ಒಂದು ಅವಕಾಶ ಆಗುತ್ತೆ. ಈಗ ನಮ್ಮ ಮಾವನವರು ಮಾವನಣ್ಣು ಬೆಳೀತಾ ಇದ್ದಾರೆ, ಈಗ ಅವರೇ ಸ್ವಂತ ಮಾರ್ತಾ ಇದ್ದಾರೆ, ಈಗ ಅವ್ರಿಗೆ ಎಷ್ಟು ಲಾಭ ಏನದನ್ನು ಈಗ ನಾನು ಅವ್ರು ಮಾರಿದ ಮೇಲೆ ಅವ್ರು ನೋಡಿದ್ದಾದಮೇಲೆ ನಾವು ಈಗ ಅರಿವು ಮಾಡ್ಕೊಂಡಿದ್ದೀವಿ. ರೈತರಲ್ಲಿ ನಾನು ಮಾಡೋದು ಇದೇ ಮನವಿ, ಫಸ್ಟು ಒಂದು ಮಾರ್ಕೆಟಿಂಗು ನಾವು ಕಲಿಬೇಕು, ಆಮೇಲೆ ನಾವು ಬೆಳೀತಕ್ಕಂಥ ಹಣ್ಣು ಬಗ್ಗೆ ಬೇರೆಯವರಿಗೆ ಅರಿವು ಮೂಡಿಸೋಂಥ ಕೆಲಸ ಮಾಡಬೇಕು. ಆ ಕೆಲಸ ಈಗ ನಮ್ಮ ಮಾವನವ್ರು ಮಾಡಿದ್ದಾರೆ ಅಂತ ಹೇಳಿದರೆ ತಪ್ಪಾಗಲಾರ್ದು. ಯಾಕಪ್ಪ ಅಂದರೆ ಈಗ ಬೆಣ್ಣೆಹಣ್ಣು ಅನ್ನೋದು ಯಾರಿಗೂ ಪರಿಚಯನೇ ಇರಲಿಲ್ಲ. 30 ವರ್ಷದಿಂದ ಅವರು ಸತತವಾಗಿ ಎಲ್ಲ ಹಳ್ಳಿಗಳಲ್ಲಿ ಒಳ್ಳೊಳ್ಳೆ ಒಂದು ಡಾಕ್ಟರ್ಸ್ ನೀಡಿದು, ಏನು ತೋಟಗಾರಿಕೆ ಡಾಕ್ಟರ್ಸ್ ನೀಡಿದು, ಅವರಲ್ಲಿ ಅವೇರ್ನೆಸ್ ಮಾಡಿಸಿ ಈ ಥರ ಬೆಣ್ಣೆಹಣ್ಣು ಬೆಳೆಯೋದ್ರಿಂದ ಭಾಳಷ್ಟು ಜನ ರೈತರಿಗೆ ಒಳ್ಳೆಯದಿದೆ. ಎರಡನೇದು, ತಿನ್ನಂಥವ್ರಿಗೆ ಜನಗಳಿಗೂ ಸಹ ಆರೋಗ್ಯದ ಬಗ್ಗೆ ಭಾಳಷ್ಟು ಕಾಳಜಿ ಮೂಡಿಸಿದ್ದಾರೆ. ಹೃದಯಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅದೇ ರೀತಿ ನಮ್ಮ ಲಿವರ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಕಾಯಿಲೆಗಳಾಗ್ಬೋದು, ಎಲ್ಲ ರೀತಿಯಾಗಿ ಈ ಬೆಣ್ಣೆಹಣ್ಣು ಮಾನವನ ಒಂದು ಜೀವನಕ್ಕೆ ಭಾಳಷ್ಟು ಒಂದು ಪೌಷ್ಟಿಕಾಂಶ ಕೊಡುವಂಥ ಹಣ್ಣಿನ ಬೆಳೆ ಆಗಿದೆ ಇದು. ದಯವಿಟ್ಟು ಇದನ್ನೆಲ್ಲರೂ ತಿನ್ನಬೇಕು ಅನ್ನೋದೊಂದು ಮೊದಲನೇದ ನಮ್ಮದೊಂದು ಪಾಲಿಸಿ. ಯಾರೋ ದುಡ್ಡಿರೋವಂಥದ್ದು ಇರೋದಲ್ಲ, ತಿನ್ನೋಂಥದ್ದಲ್ಲ. ಈಗ ಕಾಯಿಲೆ ಯಾರಿಗೂ ಎಲ್ಲರಿಗೂ ಬರುತ್ತೆ, ದುಡ್ಡಿರೋರಿಗೂ ಬರುತ್ತೆ, ದುಡ್ಡಿಲ್ಲದವ್ರಿಗೂ ಬರುತ್ತೆ. ಪ್ರತಿಯೊಬ್ಬರೂ ಈ ಬೆಣ್ಣೆಹಣ್ಣನ್ನು ತಿನ್ನೋಂಥ ಒಂದು ಏನು ರೂಢಿಕೆ ಮಾಡ್ಕೊಬೇಕಂತ ನಾನು ಅವರಲ್ಲಿ ಮನವಿ ಮಾಡ್ತೀನಿ. ಅದೇ ರೀತಿಯಾಗಿ ರೈತರು ಬೆಳೀತಕ್ಕಂಥ ಒಂದು ಹಣ್ಣನ್ನು ಫಸ್ಟು ಬೇರೆಯವರಿಗೆ ಫ್ರೀಯಾಗಿ ಕೊಟ್ಟು ತಿನ್ನಿಸ್ಬೇಕು, ಆ ಹಣ್ಣಿನ ರುಚಿ ನೋಡಿಸ್ಬೇಕು, ಅದರಿಂದ ಬರ್ತಕ್ಕಂಥ ಒಂದು ಏನು ಬೆನಿಫಿಟ್ಸ್ ಏನನ್ನೋದು ನಾವು ಎಕ್ಸ್ಪ್ಲೈನ್ ಮಾಡಿ ಹೇಳಿ ಆಮೇಲೆ ಅದು ಮಾರ್ಕೆಟಿಂಗ್ ತಾನೇ ಸ್ಟಾರ್ಟ್ ಆಗುತ್ತೆ. ನಮ್ಮ ಮಾವನವರು ಪಟೇಲರು ಅದೇ ರೀತಿ ಮಾಡ್ತಾಯಿದ್ದು. ಅವರು ದ್ರಾಕ್ಷಿ ಮಾವಿನಣ್ಣು ಏನೇ ಬೆಳೆದ್ರು ಬಾಕ್ಸ್ ಮಾಡಿ ತೊಗೊಂಡೋಗಿ ಭಾಳಷ್ಟು ಜನ ಅಫಿಷಿಯಲ್ಸ್ಗೆ ಬೇಕಾದಷ್ಟು ನೆಂಟ್ರಿಸ್ಟ್ರಿಗೆಲ್ಲ ಹಣ್ಣು ಕೊಟ್ಟು ಹಣ್ಣು ತಿನ್ನಿಸಿ ಈ ಥರ ಹಣ್ಣು ಬೆಳೆದ್ರೆ ಭಾಳಷ್ಟು ದುಡ್ಡು ಚೆನ್ನಾಗಿ ಬರುತ್ತೆ, ಆರೋಗ್ಯ ನೀಡುತ್ತೆ ಅಂತೇಳಿ ಎಕ್ಸ್ಪ್ಲೈನ್ ಮಾಡಿ ಈಗ ನಮ್ಮ 2 ವರ್ಷಕ್ಕಿಂತ ನಮ್ಮ ಮಾವನವರಿಗೆ ಡಾಕ್ಟ್ರೇಟ್ ಕೃಷಿ ವಿಶ್ವವಿದ್ಯಾಲಯ ಡಾಕ್ಟ್ರೇಟ್ ಕೊಟ್ಟರು. ಅದು ಭಾಳಷ್ಟು ಒಂದು ಒಳ್ಳೆಯ ಒಂದು ಪದವಿ ಅಂತ ಹೇಳ್ಬೋದು. ಅವರು ಮಾಡಿರ್ತಕ್ಕಂಥ ಸೇವೆಯನ್ನು ಗುರುತಿಸಿ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಒಂದು ಡಾಕ್ಟ್ರೇಟು ನಮಗೆಲ್ಲ ಹೆಮ್ಮೆ ತಂದಿದೆ. ನಾವು ಅವ್ರನ್ನೇ ಪ್ರೇರಣೆಯಾಗಿ ಇಟ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಈಗ ಎಲ್ಲ ರೀತಿ ದ್ರಾಕ್ಷಿ ಮಾವು ಈ ಬೆಣ್ಣೆಹಣ್ಣು ಬೆಳೆಯೋಕ್ಕೆ ಪ್ರೋತ್ಸಾಹ ಆಗಿದೆ ಅಂತೇಳಿ ನಾವು ತೊಗೊಂಡೋಗ್ತಾ ಇದ್ದೀವಿ ಅಂತ ಹೇಳೋಕ್ಕೆ ಇಷ್ಟ. ಯಾವ ಬೆಳೆ ತುಂಬ ಚೆನ್ನಾಗಿ ಅನಿಸುತ್ತೆ? ಸರ್, ಎಲ್ಲ ಬೆಳೆನೂ ಚೆನ್ನಾಗಿದೆ ಸರ್. ಶ್ರದ್ಧೆಯಿಂದ ಎಲ್ಲ ಬೆಳೆ ಮಾಡಿದರೆ ಪ್ರತಿಯೊಂದು ಬೆಳೆಯಲ್ಲೂ ನಾವು ಸಕ್ಸಸ್ ಕಾಣ್ಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಥೇಚ್ಛವಾಗಿ ಈಗ ಬೆಣ್ಣೆಹಣ್ಣು ಭಾಳಷ್ಟು ಒಳ್ಳೆಯದಂತ ಹೇಳ್ತಾ ಇದ್ದೀನಿ. ಯಾಕೆಂದರೆ 2-3 ಸಿಂಪರಣೆ ಮಾಡಿದ್ದೀನಿ 1 ವರ್ಷದಲ್ಲಿ ಪೂರ್ತಿ. ನಾನೀಗ ದ್ರಾಕ್ಷಿ ಆಗ್ಬೋದು ಭಾಳಷ್ಟು ಸಿಂಪರಣೆ ಕೇಳುತ್ತೆ, ದಾಳಿಂಬೆಗೂ ಕೇಳುತ್ತೆ. ಇದು ನೋಡಿರಿ, ಭಾಳಷ್ಟು ಖರ್ಚು ಕಡಿಮೆ, ಲಾಭ ಜಾಸ್ತಿ. ನಿಮ್ಮ ಪ್ರಕಾರ ಹೆಂಗೆ ಪ್ರೂನಿಂಗ್ ಮಾಡ್ಬೇಕಂತ ಅಂದ್ಕೊಂಡಿದ್ದೀರಿ ನೀವು? ಸರ್, ಏನಿಲ್ಲ, ಈಗ ಇದರಲ್ಲಿ ನೋಡಿರಿ ಹಣ್ಣು ಬಂದಿದ್ದಾದಮೇಲೆ ಈ ಒಣಕಡ್ಡಿ ಸ್ವಲ್ಪ ಹಣ್ಣು ಬಂದಂತ ನೋಡಿ, ಇಲ್ಲಿ ಕಾಣುತ್ತೆ ನೋಡಿ ಸರ್, ಈ ಥರದ್ದು ಇರುತ್ತೆ, ಈ ಥರ ಸಣ್ಣದಾಗಿರ್ತಕ್ಕಂಥ ಕಡ್ಡಿ ನೋಡಿ, ಇಲ್ಲಿದೆ ನೋಡಿ, ಇಲ್ಲಿದೆ ಈ ಥರದ್ದು. ಈ ಥರದ್ದೆಲ್ಲ ತೆಗೆದ್ರೆ ನೋಡಿರಿ, ಇಲ್ಲಿ ಕಾಣುತ್ತೆ, ಇದೆಲ್ಲ ಮೊನ್ನೆ ಹಣ್ಣು ಬಂದಿರತಕ್ಕಂಥದ್ದು. ಈ ಥರದ್ದು ತೆಗೆದಾದ್ಮೇಲೆ ನೋಡಿರಿ, ಈ ಥರ ವಸ್ತ ಬರುತ್ತೆ ಮತ್ತೆ ಚಿಗುರು. ಈ ಥರ ಬಂದಾಗ ಇದರಲ್ಲಿ ಒಳ್ಳೆಯ ಮತ್ತೆ ನೆಕ್ಸ್ಟು ಮುಂದಿನ ವರ್ಷಕ್ಕೆ ಈ ಥರದ್ರಲ್ಲಿ ಒಳ್ಳೆಯ ಹಣ್ಣು ಬರುತ್ತೆ, ಸಾಧ್ಯ ಇರುತ್ತೆ. ಈ ಥರ ತೆಗೆದ್ರೆ ಇಲ್ಲಿ ಮತ್ತೆ ಓಪನ್ ಆಗಿಬಿಡ್ತೀವಿ, ಹೊಸ ಬರುತ್ತೆ. ಪ್ರೂನಿಂಗ್ ಮಾಡ್ಕೊಂಡ್ರೆ ಭಾಳಷ್ಟು ನೀಟಾಗಿರುತ್ತೆ, ಔಷಧಿ ಸಿಂಪಡಣೆ ಎಲ್ಲ ಕಡಿಮೆ ಕೇಳುತ್ತೆ, ಗಾಳಿ ಬೆಳಕು ಗಿಡದಲ್ಲಿ ಹೊಸ ಚೆನ್ನಾಗಿ ಬಂದರೆ
ಗಿಡ ಆರೋಗ್ಯವಾಗಿ ಕಾಯಿ ಜಾಸ್ತಿ ಬಿಡೋಕ್ಕೆ ಅವಕಾಶ ಆಗುತ್ತೆ. ಈಗ ಎತ್ತರ ಜಾಸ್ತಿ ಹೋಯ್ತಲ್ಲ ಮರ, ಇದನ್ನು ನೀವು ಮೇಲ್ಗಡೆ ಸರಿ ಈಗ ಟ್ರಿಮ್ ಮಾಡ್ತೀನಿ ಸರ್. ಅದು ಅಂದರೆ ಮೇಲ್ಗಡೆ ಕಟ್ ಮಾಡ್ತೀರಾ? ಹೌದು, ಮೇಲೆ ಈಗ ತಲೆ ಇದೆಯಲ್ಲ, ಅದೊಂದು 3 ಅಡಿ ಕೆಳಗಡೆ ಮಾಡ್ಕೊಂಡ್ರೆ ಈ ಕಡೆ ಕೆಳಗಡೆ ಇರೋದೆಲ್ಲ ಇಲ್ಲೇ ಬರುತ್ತೆ ನಮ್ಮ ಬೆಳೆ. ಹೌದು, ಯಾಕಂದರೆ ನೀವು ಇವಾಗ ಕಟಾವು ಮಾಡ್ಕೊಂಡ್ರೆ ನಿಜ 1.5 ವರ್ಷ ಆದಮೇಲೆ ಮೇಲೆ ತಕ್ಕಾಗಲ್ಲ, ಕೊಂಬೆಗಳು ಮುರಿದೋಗ್ಬಿಡ್ತವೆ. 5ನೇ ವರ್ಷದಲ್ಲಿ ಮಾಡೋಣ ಅಂತ ಹೇಳಿದ್ದಾರೆ, ಮಾಡ್ತೀನಿ. ಇದಕ್ಕೆ ನೀವು ಏನಾದರೂ ಗೊಬ್ಬರ ಕೊಟ್ಟಿದ್ದೀರಾ ಸರ್? ಗೊಬ್ಬರ ಕೊಟ್ಟಿದೆ, ಒಳ್ಳೆ ಕೊಟ್ಟಿಗೆ ಗೊಬ್ಬರ ಕೊಟ್ಟಿದೆ, ಹಿಂಡಿ ಕೊಟ್ಟಿದೆ, ಸೂಪರ್ ಕೊಟ್ಟಿದೆ ನೋಡಿ, ಇಲ್ಲಿ ಕಾಣುತ್ತೆ. ಅಷ್ಟು ಬಿಟ್ಟು ಬೇರೆ ಇನ್ನೇನು ಇದಕ್ಕೊಂದು ಸ್ವಲ್ಪನೂ ನಾವು ಕಾಂಪ್ಲೆಕ್ಸು ಆ ಥರದ್ದೆಲ್ಲ ಏನೂ ಹಾಕಿಲ್ಲ, ಪ್ಯೂರ್ಲಿ ಗೊಬ್ಬರ ಹಾಕಿ ಬೆಳೆದಿರ್ತಕ್ಕಂಥದ್ದು. ಸರಿ, ಓಕೆ ಸರ್. ಈಗ ನೀವು ನಿಮ್ಮ ಪ್ರಕಾರ ನೀವು ಬೆಣ್ಣೆಹಣ್ಣು ಮಾರ್ಕೆಟ್ ಮಾಡೋದೇನು ಸಮಸ್ಯೆ ಆಗಲ್ಲ? ಈಗ ನೀವು ಕೊಟ್ಟರೆ ಒಂದಷ್ಟು ಜನಕ್ಕೆ ಕಿತ್ತು ಸರ್? ಹ್ಞೂ ಸರ್, ನಾನು 3ನೇ ವರ್ಷ 4ನೇ ವರ್ಷ ನಾನು ಎಲ್ಲರಿಗೂ ಹಣ್ಣು ಕಾಸು ತಗೊಂಡಿರೋ ಫ್ರೀಯಾಗಿ ನಮ್ಮ ಬೇಕಾಗಿರ್ತ ಫ್ರೆಂಡ್ಸ್ಗೆ ನಮ್ಮ ಬಂಧು ಬಳಗದವ್ರಿಗೆಲ್ಲ ಕೊಟ್ಟಿದ್ದೀನಿ. ಈ ಸಾರಿ ಮಾತ್ರ ಅದು ಹಣ ಎಷ್ಟು ಬರುತ್ತೆ ಅಂತ ನೋಡೋಕ್ಕೋಸ್ಕರ ನಾನು ಕೊಟ್ಟೆ. ಒಂದು ಮರದಲ್ಲಿ 5,000 ರೂಪಾಯಿ ನಾನು ಕಾಸು ಕೊಟ್ಟಿದ್ದಾರೆ, 2 ಮರದಿಂದ 10,000 ಕಾಸು ಕೊಟ್ಟಿದ್ದಾರೆ. ಓಕೆ, ನೀವು ಅದ್ರ ಬಗ್ಗೆ ಏನು ತಲೆನ ಕೆಟ್ಕೊಳ್ಳಿಲ್ಲ, ಆರಾಮಾಗಿ ಬಂತು? ಹೌದು ಸರ್, ಅವ್ರು ಒಂದು ಫೋನ್ ಮಾಡಿ ಹೇಳಿದ ತಕ್ಷಣ ಅವರೇ ಬಂದು ಆಮೇಲೆ ಅಣ್ಣ ಇಷ್ಟು ಕ್ವಾಲಿಟಿ ಇರೋಣ ನಾವು ಇಲ್ಲಿ ಇವತ್ತು ನೋಡೇಯಿಲ್ಲ, ಭಾಳ ಚೆನ್ನಾಗಿದೆ ಅಂತೇಳಿ ತೊಗೊಂಡ್ರು. ಓಕೆ, ಟೇಸ್ಟ್ ಹೆಂಗಿತ್ತು ಸರ್? ಚೆನ್ನಾಗಿತ್ತು ಸರ್, ಸೈಜು ಒಳ್ಳೆ ಟೇಸ್ಟ್ ಇತ್ತು, ಆಮೇಲೆ ಕೀಪಿಂಗ್ ಕ್ವಾಲಿಟಿನೂ ಈಗ ಅವರು ಬಾಂಬೆಗೆ ಹಾಕಿದ್ರು ಅವರು. ಅವನು ಟ್ರೇಡರ್ ನಮ್ಗೆ ಹೇಳ್ದೆ ಬಾಂಬೆ ಕಳಿಸ್ಕೊಡ್ತಾ ಏನಂತ, ಬಾಂಬೆಯಲ್ಲಿಂದ ಅವನು ಮತ್ತೆ ಫೋನ್ ಮಾಡಿದ್ದ, ಇಲ್ಲ ಅಣ್ಣ ನಿಮ್ಮದು ಹಣ್ಣು ಭಾಳ ಚೆನ್ನಾಗಿ ಸೇಲ್ ಆಯಿತು, ಒಳ್ಳೆ ಕಲರ್ ಬಂದಿತ್ತು, ಪಿಂಕ್ ಕಲರ್ ನಿಮ್ಮದು ಅಂತ ಹೇಳಿದೆ. ಓ, ಪಿಂಕ್ ಕಲರ್ ಬರುತ್ತೆ? ಹೌದು, ಹಣ್ಣು ಆದಮೇಲೆ ಪಿಂಕ್ ಬರುತ್ತೆ, ಗ್ರೀನ್ ನಾವು ಹಾರ್ವೆಸ್ಟ್ ಮಾಡಿರ್ತೀವಿ, ಅದು ಹಣ್ಣು ರೆಡಿ ಆಗಿದೆ ಅನ್ನೋದಕ್ಕೆ ಪಿಂಕ್ ಕಲರ್ ಬರುತ್ತೆ. ಕಲರ್ ಮೇಲೆ ಕವರ್? ಹೌದು ಸರ್, ಕ್ಲೀನಾಗಿ. ಇದು ಕೂಡ ನೀವು ದಿಬ್ಬ ಮಾಡಿಟ್ಟಿದ್ದೀರಿ? ಹೌದು ಸರ್, ದಿಬ್ಬ ಇದೆ. ಈ ಥರ ದಿಬ್ಬ ಇದ್ದರೆ ಗಿಡಗಳು ಕೊಳೆಯಲ್ಲ, ಸಾಯೋದೆಲ್ಲ ಕೂಡ. ಹೌದು ಸರ್, ನಿಮ್ಮ ಒಂದು ಮರದಲ್ಲಿ, ಹೌದು, ನಾನು ನಮ್ಮ ತೋಟಕ್ಕೆ ಒಂದು ಏನೋ ಉದಾಹರಣೆಗೆ ಕಸಿ ಕಟ್ಸ್ಬೇಕಂತಿದ್ದೀನಿ. ಹೌದು, ಈಗ ನಿಮ್ಮ ಮರದಿಂದ ನಾನು ಕಡ್ಡಿ ಸೆಲೆಕ್ಟ್ ಮಾಡ್ಬೇಕಂತಿದ್ದೀನಿ, ಯಾವ ಥರ ಕಡ್ಡಿ ಸೆಲೆಕ್ಟ್ ಮಾಡ್ತೀರಾ? ತಗೊಂಡು ಬಂದು ಸರ್, ಇಲ್ಲಿದೆ ನೋಡಿ ಸರ್, ಈ ಕಡ್ಡಿ ಬಲ್ತಿದೆ, ಇದೆಯಲ್ಲ ನೋಡಿ, ಇದು ಇಲ್ಲಿ ಕಟ್ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇದು ಇದು ತೊಗೊಂಡೋದ್ರೆ ಇಲ್ಲಿ ಮತ್ತೆ ಚೂಪ್ ಮಾಡಿ ಅಲ್ಲಿ ಓಪನ್ ಮಾಡಿ ಇದನ್ನ ಜಾಯಿಂಟ್ ಮಾಡಿದರೆ ನಿಮಗೆ ಇಲ್ಲಿ ಸಕ್ಸಸ್ ಆಗುತ್ತೆ. ಅಂದರೆ ನಮ್ಮ ತೋಟದಲ್ಲಿ ಇರೋಂಥ ಕಡ್ಡಿ ಸೈಜು ಇದು ಸೈಜ್ ಎರಡು ಮ್ಯಾಚ್ ಆಗುತ್ತೆ ಸರ್? ಅದೇನಾಗುತ್ತೆ, ಈ ಏನು ಸೈಜ್ ಇದೆಯೋ ಆ ಸೈಜ್ ಎಲ್ಲಿ ಸಿಗುತ್ತೋ ಅಲ್ಲಿ ಕಟ್ ಮಾಡ್ಕೊಳ್ತಾರೆ ಅವರು, ಅದನ್ನು ತೊಗೊಂಡು ಆ ಕಡ್ಡಿಗೆ ಈ ಕಡ್ಡಿ ಜಾಯಿಂಟ್ ಮಾಡ್ತಾರೆ. ಓ, ಅಂದರೆ ಎಷ್ಟು ಬೇಕೋ ಅಷ್ಟಕ್ಕೆ ದಪ್ಪ ಇರೋ ಸೈಜ್ ನೋಡಿಕೊಂಡು ಅಲ್ಲಿ ಮೇಲೆ ಇರುತ್ತೆ, ಚಿಚ್ಚಿ ಅದನ್ನ ಎತ್ತಾಕ್ತಾರೆ. ಹೌದು, ಉಳಿದು ತೆಗೆದುಬಿಟ್ಟು ಈ ಸೈಜ್ ಮ್ಯಾಚ್ ಮಾಡ್ಕೊಳ್ತಾರೆ. ಮ್ಯಾಚ್ ಮಾಡ್ಕೊತಾರೆ. ಓಕೆ, ಒಂದು ಮದರ್ ಪ್ಲ್ಯಾಂಟ್ ಥರ ಬಳಸ್ಕೊಂಡ್ರೆ ಇದನ್ನು ಎಷ್ಟು ಗಿಡನ ಕಸಿ ಕಟ್ಬೋದು ನಾವು ಸರ್? ಇದರಲ್ಲಿ 1,000 ಮಾಡ್ಬೋದು ಸರ್, ಇದರಲ್ಲಿ 1,000 ಮಾಡ್ಬೋದು, ಅದರಲ್ಲಿ 1,000 ಮಾಡ್ಬೋದು. ಓ, ಪರವಾಗಿಲ್ಲ, ಆರಾಮಾಗಿ ಒಂದು 20 ಎಕರೆಗೆ ಆಗುತ್ತೆ. ಈಗ ನನ್ನ ಜೊತೆ ಕೆಲವು ರೈತರೆಲ್ಲ ನಾಟಿ ಗಿಡ ಹಾಕಿದ್ದಾರೆ, ಈಗ ಅವ್ರಿಗೆ ಹೇಳಿದ್ದೀನಿ ಇದರಲ್ಲಿ ಬಂದು ತೊಗೊಂಡೋಗಿ ಹೇಳಿದ್ದೀನಿ, ಈಗ ಹಣ್ಣು ಖಾಲಿ ಆದಮೇಲೆ ಬಂದು ತೊಗೊಂಡೋಗ್ತೀನಿ ಅಂತ ಹೇಳಿದ್ದಾರೆ. ಓಕೆ, ನೀವು ಕಡ್ಡಿ ಕೊಡೋದಾದರೆ ಒಂದು ಕಡ್ಡಿ ಎಷ್ಟು ಸೇಲ್ ಮಾಡ್ತೀರಿ ನೀವು? ಇಲ್ಲ ಸರ್, ನಾವು ಸೇಲ್ ಥರ ಏನಿಲ್ಲ. ಎಷ್ಟು ಜನಕ್ಕೆ ನೀವು ರೈತರಿಗೆ ಕೊಡ್ತೀರಿ ಇದನ್ನು ಸರ್? ಇದರಲ್ಲಿ ಎಷ್ಟು ಕಡ್ಡಿ ಸಾಧ್ಯವಾಗಿ ಕೊಡೋಕ್ಕಾಗುತ್ತೋ ಅಷ್ಟು ಕಡ್ಡಿ ನಾನು ಕೊಡೋಕ್ಕೆ. ಓಕೆ ಸರ್, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಯಾರು ನೋಡ್ತಾರೆ ರೈತರು ನಿಮ್ಮನ್ನು ಸಂಪರ್ಕ ಮಾಡ್ಬೋದು. ಮಾಡ್ಬೋದು, ಖಂಡಿತ ಕೊಡ್ತೀವಿ. ಇದು ಬೆಂಗಳೂರು ಗ್ರೀನ್ ಅಂತೇಳಿ, ಭಾಳ ಸೈಜ್ ಬರುತ್ತೆ, ಮಾರ್ಕೆಟಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ, ಶೈನಿಂಗ್ ಬರುತ್ತೆ ಹಣ್ಣು. 600 ಗ್ರಾಮ್ವರೆಗೂ ನಾನು ತೊಗೊಂಡಿದ್ದೀನಿ, ಯಾರೇ ಬಂದರೂ ನನ್ನ ಕಡ್ಡಿ ಕೊಡೋಕ್ಕಾಗಿ. ಸರ್, ನಿಮ್ಮ ಸಂಪರ್ಕ ಮಾಹಿತಿ, ಸಂಪರ್ಕ ಸಂಖ್ಯೆ ಹೇಳಿ ಸರ್. ಸರ್, 9880561458. ನಿಮ್ಮನ್ನು ಯಾವಾಗ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು? ಎನಿ ಟೈಮ್ ನಾನು ಫೋನ್ ಮಾಡ್ತೀನಿ. ಅಂದರೆ 24 ಅವರ್ಸಲ್ಲಿ ಯಾವ ಟೈಮ್? ನಿಮಗೆ ಸಂಜೆ 7ರವರೆಗೂ ನಾನು ಫೋನ್ ಅಟೆಂಡ್. ಬೆಳಗ್ಗೆ 7ರಿಂದ ಸಂಜೆ 7 ತನಕ? ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್ ಸರ್.